ನಮಸ್ಕಾರ ವೆಲ್ಕಮ್ ಬ್ಯಾಕ್. ಈಗ ಯಾರಾದರೂ ನ್ಯೂಸ್ 18 ಟ್ಯೂನ್ ಮಾಡಿದ್ರೆ ನಿಮ್ಮೆಲ್ಲರ ಗಮನಕ್ಕೆ ಆ ಗೌನ್ ಡೌನ್ ಕತೆ ಮುಗಿತು. ಈಗ ಏನಿದ್ರು ಎಲ್ಲೆಲ್ಲಿ ಏನಾಗ್ತಿದೆ ಅಂತ ಹೇಳುವಂತ ಸಮಾಚಾರದ ಸುದ್ದಿ. ನ್ಯೂಸ್ 18 ನ ಮೆಗಾ ಕವರೇಜ್ ದೇಶದಾದ್ಯಂತ ಕೊರೋನಾ ವ್ಯಾಕ್ಸಿನೇಷನ್ ಕೊಡುವ ಕಾರ್ಯಕ್ರಮ ಶುರುವಾಯಿತು. 3600 ಕೇಂದ್ರಗಳಲ್ಲಿ ಈ ಲಸಿಕೆಯನ್ನು ಕೊಡುವಂತಕ್ಕೆ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದಾಯಿತು. ಲಸಿಕೆ ಅಭಿಯಾನಕ್ಕೆ ಚಾಲನೆ ಕೊಟ್ಟರು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಬ್ರೇಕಿಂಗ್ ನ್ಯೂಸ್. ದೆಹಲಿಯ ಏಮ್ಸ್ ನಿರ್ದೇಶಕರು ಅವರಿಗೂ ಕೂಡ ವ್ಯಾಕ್ಸಿನ್ ಅನ್ನು ಹಾಕಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಕೂಡ BS ಯಡಿಯೂರಪ್ಪನವರು ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ಈ ಅಭಿಯಾನಕ್ಕೆ ರಾಜ್ಯದಲ್ಲಿ ಚಾಲನೆಯನ್ನು ಕೂಡ ಕೊಟ್ಟರು. ಲಸಿಕೆಗೆ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟಂತಹ ದೃಶ್ಯ, ಅವರು ರಿಮೋಟ್ ಪ್ರೆಸ್ ಮಾಡಿದ ತಕ್ಷಣ ಈ ಲಸಿಕೆ ಅಭಿಯಾನಕ್ಕೆ ಚಾಲನೆ ಸಿಕ್ತು. ಅಂಧಕಾರದಲ್ಲಿ ಇಡೀ ಜಗತ್ತು ಮುಳುಗಿತ್ತು. ಈ ಕೊರೋನಾದಿಂದ ಈ ಜ್ಯೋತಿ ಪ್ರಜ್ವಲಿಸಲಿ ಅನ್ನುವ ಒಂದು ಭಾವಾರ್ಥದ ಈ ದೃಶ್ಯ ಕ್ರಿಯೇಟ್ ಮಾಡಿದ್ರು. ಆ ಮೂಲಕ ಬಿಗಿನ್ಸ್ ವಿತ್ ವರ್ಲ್ಡ್ಸ್ ಲಾರ್ಜೆಸ್ಟ್ ವ್ಯಾಕ್ಸಿನೇಷನ್ ಡ್ರೈವ್, ಜಗತ್ತಿನ ಅತಿ ದೊಡ್ಡ ಮಹಾ ಅಭಿಯಾನ ಈ ಮೂಲಕ ಶುರುವಾಗ್ತಾ ಇದೆ. ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದು ನರೇಂದ್ರ ಮೋದಿಯವರು, ಬಲಭಾಗದಲ್ಲಿ ಮುಖ್ಯಮಂತ್ರಿಗಳು, ರಾಜ್ಯದಲ್ಲಿ ಚಾಲನೆ ಕೊಟ್ಟಂತಹ ದೃಶ್ಯ. ಕರ್ನಾಟಕದಲ್ಲಿ 243 ಕಡೆ ಪ್ರತಿಯೊಂದು ಕೇಂದ್ರದಲ್ಲಿ 100 ಜನರಿಗೆ ಲಸಿಕೆಯನ್ನ ಇವತ್ತು ನೀಡ್ತಾ ಇದ್ದೇವೆ. ನಂತರ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರತಿನಿತ್ಯ. ಈಗ ತಾನೇ ನಾಗರತ್ನ ಅಂತೇಳಿ ಕುರುಬರ ಕರೇನಹಳ್ಳಿ ಬಿಡದಿ ಆ ಹೆಣ್ಣು ಮಗಳಿಗೆ ವ್ಯಾಕ್ಸಿನೇಷನ್ ಅನ್ನ ಕೊಟ್ಟಿದ್ದಾರೆ. ಆ ರೀತಿ ಅನೇಕ ಹಿರಿಯರು ಸಹ ಇವತ್ತು ಈ ವ್ಯಾಕ್ಸಿನ್ ಪಡಿತಾ ಇದ್ದಾರೆ. ಅಂದರೆ ಯಾವುದೇ ಸಾಮಾನ್ಯ ವ್ಯಕ್ತಿ ಸಹ ಯಾವುದೇ ಕಾರಣಕ್ಕೂ ಇದಕ್ಕೆ ಹೆದರಬೇಕಾಗಿಲ್ಲ, ಬೆದರಬೇಕಾಗಿಲ್ಲ. ಅವರ ಆರೋಗ್ಯ ದೃಷ್ಟಿಯಿಂದ ನಮ್ಮ ದೇಶದಲ್ಲೇ ತಯಾರಾದಂತಹ ಲಸಿಕೆ ಇಡೀ ವಿಶ್ವದ ಗಮನ ಸೆಳೆಯುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಧಾನಿಯವರು ಘೋಷಣೆ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಇವತ್ತು ದೇಶದ ಎಲ್ಲ ಜನ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅವರ ವಿಶೇಷವಾದ ಪರಿಶ್ರಮದಿಂದ ಭಾರತದಲ್ಲೇ ತಯಾರಾದಂಥ ಈ ಲಸಿಕೆ ಏನು ಕೋವಿಡ್ನಿಂದ ಸಿಕ್ಕಿ ನರಳುತ್ತಾ ಇದ್ರು ಅವರ ಪ್ರಾಣ. ಒಂದಷ್ಟು ಫಾಸ್ಟ್ ಆಗಿ ಒಂದಷ್ಟು ದೃಶ್ಯಗಳನ್ನು ತೋರಿಸ್ಬಿಡ್ತೀನಿ ನಾನು. ವಿಕ್ಟೋರಿಯಾ ಆಸ್ಪತ್ರೆ, ಚಂದ್ರು ಅನ್ನೋರು ಏನೋ ಇಲ್ಲ, ಅದು ಫಸ್ಟ್ ಒನ್, ಅದು KC ಜನರಲ್ ಆಸ್ಪತ್ರೆ ಫಸ್ಟ್ ಒನ್, ಅದೊಂಚೂರು ಚೈನ್ ಮಾಡ್ತಾರೆ ನನ್ನ ಕೊಲೀಗ್ಸು. ಅದು KC ಜನರಲ್ ಆಸ್ಪತ್ರೆ, ಚಂದ್ರು ಅನ್ನೋರಿಗೆ ಡಿ ಗ್ರೂಪ್ ನೌಕರರು, ಅವರು ಕೊಟ್ಟಂತಹ ಲಸಿಕೆಯ ಸಂದರ್ಭ ಅದು. ಇನ್ನು ಮಧ್ಯಭಾಗದಲ್ಲಿರೋದು ವಿಕ್ಟೋರಿಯಾ ಆಸ್ಪತ್ರೆ, ಎಕ್ಸಾಕ್ಟ್ಲಿ ಅಲ್ಲಿ ಮುಖ್ಯಮಂತ್ರಿಗಳೆಲ್ಲ ಹಾಜರಿದ್ದರು. ಇನ್ನು ಬಲಭಾಗದಲ್ಲಿ ಅದು KR ಪುರಂ ಆಸ್ಪತ್ರೆ, ಅಲ್ಲೂ ಕೂಡ ಬೈರತಿ ಬಸವರಾಜ್ ಅವರು ಹಾಜರಿದ್ದರು. ಕರ್ನಾಟಕದ, ಬೆಂಗಳೂರಿನ ಬೇರೆ ಬೇರೆ ಭಾಗದ ದೃಶ್ಯವನ್ನು ಒಂದಷ್ಟು ನಿಮಗೆ ತೋರಿಸ್ತಾ ಇದ್ದೀವಿ. ಚಪ್ಪಾಳೆ ತಟ್ಟಿ ಹೂಗುಚ್ಚ ಕೊಟ್ಟು ಅವ್ರಿಗೆ ವಿಶ್ ಮಾಡಿ ಶುಭಾಶಯ ಹೇಳಿ ಅಭಿನಂದನೆ ಸಲ್ಲಿಸಿ ಒಂದಷ್ಟು ಹುಮ್ಮಸ್ಸನ್ನು ತುಂಬ್ತಾ ಇದ್ರು. ಮಲ್ಲಸಂದ್ರದಲ್ಲೂ ಕೂಡ ಅಭಿಯಾನ ಶುರುವಾಗಿದೆ. ಅಲ್ಲಿ ಹೆಣ್ಮಗಳೊಬ್ಬರಿಗೆ ಚುಚ್ಚುಮದ್ದನ್ನು ಕೊಡ್ತಿದ್ದಾರೆ. ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಅಭಿಯಾನ ಶುರುವಾಯಿತು. ಅಲ್ಲೂ ಕೂಡ ಚುಚ್ಚುಮದ್ದನ್ನು ಹಾಕ್ತಾ ಇರುವಂಥ ದೃಶ್ಯ ನೋಡ್ತಿದ್ರಿ. ದೆಹಲಿಯ ಏಮ್ಸ್ ಡೈರೆಕ್ಟರ್, ಸಿ ಕಾನ್ಫಿಡೆನ್ಸ್ ಅಂಡ್ ಸ್ಮೈಲ್ ಆನ್ ಹಿಸ್ ಫೇಸ್, ಗುಲೇರಿಯಾ ಅವರಿಗೆ ಡಾಕ್ಟರ್ ಅಂಜನಪ್ಪ ಅವರು ನೋಡ್ತಿದ್ದಾರೆ. ದೆಹಲಿ ಏಮ್ಸ್ ಆಸ್ಪತ್ರೆ ಡೈರೆಕ್ಟರ್ಗೆ ಈ ಚುಚ್ಚುಮದ್ದನ್ನು ಹಾಕಿ ಬೇರೆಯವ್ರಿಗೂ ಅದು ಒಂದು ರೀತಿ ಇನಿಷಿಯೇಟ್ ಮಾಡೋದಲ್ಲ, ಸರ್ ಕಮಾನ್ ನಾನೇ ಹಾಕಿಸ್ಕೋತಾ ಇದ್ದೀನಿ ನೋಡಿ ಅಂತ ಬೇರೆಯವ್ರಿಗೆ ತೋರಿಸ್ದಂಗೆ ಆಯ್ತು ಅದು. ಸೊ ಹಾಗಾಗಿ ಏಮ್ಸ್ ಡೈರೆಕ್ಟರ್ಗೆ ಗುಲೇರಿಯಾ ಅವರಿಗೆ ಈ ಚುಚ್ಚುಮದ್ದನ್ನು ಕೊಡ್ತಿದ್ದಾರೆ. ಅನುಮಾನನಿಲ್ಲ, ಅವರೆಲ್ಲರೂ ಕೂಡ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿದವರು ಇಷ್ಟು ತಿಂಗಳುಗಳ ಕಾಲ. ಇನ್ನೊಂದಷ್ಟು ದೃಶ್ಯ ಬರ್ತಾ ಇದೆ. ಸೇಂಟ್ ಜಾನ್ ಆಸ್ಪತ್ರೆ, ಬೆಂಗಳೂರು, ಅಲ್ಲೂ ಕೂಡ ಅಭಿಯಾನ ಶುರುವಾಯಿತು. ಇನ್ನು ಹಾವೇರಿ ಭಾಗದಲ್ಲಿ ಮಾನ್ಯ ಕೃಷಿ ಸಚಿವರು ಅಂದರೆ BC ಪಾಟೀಲ್ರು ಅಲ್ಲೂ ಕೂಡ ಉದ್ಘಾಟನೆ ಮಾಡಿದ್ರು ಆ ಸೆಂಟರ್ನ. ಅದಾದಮೇಲೆ ಅಲ್ಲೂ ಕೂಡ ಎಲ್ಲ ವೀಕ್ಷಣೆ ಮಾಡಿದ್ರು ಏನೇನಾಗ್ತಾ ಇದೆ ಅಂತ. ಅಲ್ಲೂ ಕೂಡ ಅಭಿಯಾನ ಶುರುವಾಯಿತು. ಮೈಸೂರು ಭಾಗ JSS ಸಂಸ್ಥೆಯ ಆವರಣ, ಅಲ್ಲೂ ಕೂಡ ಅಭಿಯಾನ ಶುರುವಾಯಿತು. ಅದಕ್ಕೆ ಚಾಲನೆ ಕೊಡಲಾಯಿತು. ಅಲ್ಲಿನ ದೃಶ್ಯಾವಳಿಗಳು ಕೂಡ ನಿಮಗೆ ಪ್ಲೇ ಮಾಡ್ತಿದ್ವಿ. ಇದಿಷ್ಟು ಕರ್ನಾಟಕ ಮತ್ತು ದೇಶದ ಬೇರೆ ಬೇರೆ ಭಾಗದ ದೃಶ್ಯಾವಳಿಗಳು.